ಎಲ್ಲರಿಗೂ ನಮಸ್ಕಾರ ಎಲ್ಲ ಏಕಲ್ ವಿದ್ಯಾಲಯದಲ್ಲಿ ಇರುವಂತ ಆಚಾರ್ಯರಿಗೆ ತಿಳಿಸುವುದೇನೆಂದರೆ ಶಿಕ್ಷಾ ಅನ್ನದನ್ನ ಓಪನ್ ಮಾಡಬೇಕು ಆನಂತರ ಅದನ್ನ ಓಪನ್ ಮಾಡಿದ ನಂತರ ಕೆಳಗಡೆ ಸ್ಟೂಡೆಂಟ್ ಲಿಸ್ಟ್ ಅಂತ ಇರುತ್ತೆ ಅದಕ್ಕೆ ಟಚ್ ಮಾಡಬೇಕು ಆನಂತರ ಅಲ್ಲಿ 6ನೇ ಕ್ಲಾಸ್ ಮತ್ತೆ 7ನೇ ಕ್ಲಾಸಿನ ಮಕ್ಕಳನ್ನ ಡ್ರಾಪ್ ಮಾಡಬೇಕು ಅಂದ್ರೆ ಅಲ್ಲಿ ಗ್ರೀನ್ ಕಲರ್ ಇರ್ತದೆ ಅದಕ್ಕೆ ಟಚ್ ಮಾಡಿದ ಮೇಲೆ ಅದು ಅವರು ಅಲ್ಲಿಂದ ಮೈನಸ್ ಆಗ್ತಾರೆ ಆಮೇಲೆ ಮೈನಸ್ ಆದ ಮೇಲೆ ಎಷ್ಟು ಮಕ್ಕಳು ನಿಮಗೆ 6ನೇ ಕ್ಲಾಸ್ 7ನೇ ಕ್ಲಾಸ್ ಮಕ್ಕಳು ಎಷ್ಟು ಇರ್ತಾರೆ ಅಷ್ಟಕ್ಕೂ ಆ ಮಕ್ಕಳಿಗೆ ಟಚ್ ಮಾಡ್ತಾ ಹೋಗಬೇಕು ಅವರು ಮೈನಸ್ ಆಗಿ ಕ್ಯಾನ್ಸಲ್ ಆಗಿ ಹೋಗ್ತಾರೆ ಆಮೇಲೆ ಕೆಳಗಡೆ ಬಂದು ಒಂದು ಪ್ಲಸ್ ಚಿಹ್ನೆ ಇರುತ್ತೆ ಆ ಪ್ಲಸ್ ಚಿಹ್ನೆಯನ್ನ ಟಚ್ ಮಾಡಬೇಕು ಸ್ಟೂಡೆಂಟ್ ಅಡ್ಮಿಷನ್ ಫಾರ್ಮ್ ಅಂತ ಇರುತ್ತೆ ಅಲ್ಲಿ ಕೆಳಗಡೆ ಒಂದು ಫೋಟೋ ಸಿಗುತ್ತೆ ಆ ಫೋಟೋ ಅನ್ನು ಕ್ಲಿಕ್ ಮಾಡಬೇಕು ಅಲ್ಲಿ ಕೆಳಗಡೆ ಒಂದು ಪೆನ್ನಿನ ತರ ಇರುತ್ತೆ ಅದನ್ನ ಟಚ್ ಮಾಡಿ ಅಲ್ಲಿ ಸ್ಟೂಡೆಂಟ್ ಫೋಟೋ ಅನ್ನು ಹಾಕಬೇಕು ಸ್ಟೂಡೆಂಟ್ ಫೋಟೋ ಅನ್ನು ನೇಮ್ ಆಫ್ ಸ್ಟೂಡೆಂಟ್ ಅಂತ ಇದೆಯಲ್ಲ ಅಲ್ಲಿ ಅದನ್ನ ಬರಿಬೇಕು ಬರೆದು ಆಮೇಲೆ ಡೇಟ್ ಆಫ್ ಬರ್ತ್ ಹಾಕಬೇಕು ಸ್ಟೂಡೆಂಟ್ ಮೇಲ್ ಇದಾನ ಫೀಮೇಲ್ ಇದಾನ ಅಂತ ಹಾಕಬೇಕು ಟಚ್ ಮಾಡಬೇಕು ಅಲ್ಲಿ ಯಾವುದಕ್ಕೆ ಆಮೇಲೆ ಅವರ ತಂದೆ ಹೆಸರು ಬರಿಬೇಕು ಅವರ ತಾಯಿ ಹೆಸರು ಬರಿಬೇಕು ಆಮೇಲೆ ಅವರ ತಂದೆದ ಕೆಲಸ ಯಾವುದಿದೆ ಅದನ್ನ ಮಾಡಬೇಕು ಆಮೇಲೆ ಮದರ್ಸ್ ಅಂದ್ರೆ ತಾಯಿಯ ವ್ಯವಸಾಯ ಏನಿದೆ ಆಮೇಲೆ ತಂದೆಯ ಎಜುಕೇಶನ್ ಅಂದ್ರೆ ನಿಮ್ಮ ಮಗುವಿನ ತಂದೆ ಎಷ್ಟು ಓದಿದ್ದಾರೆ ತಾಯಿ ಎಷ್ಟು ಓದಿದ್ದಾರೆ ಆಮೇಲೆ ಅವರದು ಆ ಮನೆಯ ಪೂರ್ತಿ ಅಡ್ರೆಸ್ ಹಾಕಬೇಕು ಅಂದ್ರೆ ಪಿನ್ ಕೋಡ್ ಯಾವುದೇ ಏನೋ ಒಂದು ಪತ್ರ ಬರೆದ್ರೂ ಸಹಿತ ಆ ಮಗುಗೆ ಹೋಗ್ಬೇಕು ಆ ಥರ ಪಿನ್ ಕೋಡ್ ಹಾಕಿ ಅಡ್ರೆಸ್ ಬರೆದು ಆಮೇಲೆ ಫೋನ್ ನಂಬರ್ ಹಾಕೋದು ಅವ್ರ ತಂದೆದಿದ್ದರೆ ತಂದೆದು ತಾಯಿದಿದ್ದರೆ ತಾಯಿದು ಫೋನ್ ನಂಬರ್ ಹಾಕಬೇಕು ಆಮೇಲೆ ವಿಲೇಜ್ ಇರುತ್ತೆ ವಿಲೇಜಿಗೆ ವಿಲೇಜ್ ಇದು ಮಾಡಬೇಕು ಟಚ್ ಮಾಡಬೇಕು ಕ್ಲಾಸ್ ಇರುತ್ತೆ ಆ ಮಗು 1ನೇ ಕ್ಲಾಸ 2ನೇ ಕ್ಲಾಸ 3ನೇ ಕ್ಲಾಸ ಅಂತ ಅಲ್ಲಿ ಟಚ್ ಮಾಡಬೇಕು ಆ ಸಾವಿರದ ಏನಿದೆ ಓ ಬಿ ಸಿ ಇದೆಯಾ ಎಸ್ ಟಿ ಇದೆಯಾ ಆಮೇಲೆ ಜನರಲ್ ಇದೆಯಾ ಅಂತ ಅಲ್ಲಿ ಬಂದು ಬರುತ್ತೆ ಟಚ್ ಮಾಡಿದ್ಮೇಲೆ ಅದಕ್ಕೆ ನೀವು ಟಿಕ್ ಮಾಡಬೇಕು ಆಮೇಲೆ ಆ ಹುಡುಗಿಂದ ಬ್ಲಡ್ ಗ್ರೂಪ್ ಆ ಗ್ರೂಪ್ ಅವರು ಒಂದೇ ಮನೆಯವರು ಚೆಕ್ ಮಾಡಿದರೆ ಅದು ಬ್ಲಡ್ ಗ್ರೂಪ್ ಹಾಕಬೇಕು ಇಲ್ಲಾದ್ರೆ ಹಂಗೆ ಬಿಟ್ಟರೂ ಬರುತ್ತೆ ಈಗ ಇಲ್ಲ ಅಂತ ಟೆನ್ಷನ್ ಮಾಡ್ಕೋಬಾರ್ದು ಅದು ಬಿಡಬೇಕು ನಿಧಾನಕ್ಕೆ ಅದನ್ನು ಕೇಳಿ ಆಮೇಲೆ ಮತ್ತೆ ಬೇಕಾದರೆ ಹಾಕೋಬೋದು ಆಮೇಲೆ ಇಂಡಿಯಾ ಅಂತ ಬರಿಬೇಕು ಆಮೇಲೆ ರಿಲಿಜನ್ ಅಂತ ಇರುತ್ತೆ ಅದು ಯಾವುದು ಹಿಂದೂ ಇದ್ದಾರಾ ಕ್ರಿಶ್ಚಿಯನ್ ಇದ್ದಾರಾ ಅದು ಟಿಕ್ ಮಾಡಬೇಕು ಆಮೇಲೆ ಸ್ಟೇಜು ಆ ಮಗು ಏಕಲ್ ವಿದ್ಯಾಲಯ ಇರುವಂಥ ಮಗು 1ನೇ ಸ್ಟೇಜ್ನಲ್ಲಿದ್ದಾನ ಅಂದರೆ 1ನೇ ಹಂತದಲ್ಲಿದ್ದಾನ 2ನೇ ಹಂತದಲ್ಲಿದ್ದಾನ 3ನೇ ಹಂತದಲ್ಲಿದ್ದಾನ ಅದನ್ನು ಟಿಕ್ ಮಾಡಬೇಕು ಆಮೇಲೆ ಈಗ ಅವನು ಆ ಮಗು ನಮ್ಮ ಏಕಲ್ ವಿದ್ಯಾಲಯದಲ್ಲಿ ಹಂತದಲ್ಲಿ ಇರ್ಬೋದು ಆದರೆ ಸರ್ಕಾರಿ ಶಾಲೆಯಲ್ಲಿ ಅವನು 8ನೇ ಕ್ಲಾಸ್ನಲ್ಲಿ ಓದ್ತಾ ಇದ್ದಾನೆ 1ನೇ ಕ್ಲಾಸ 2ನೇ ಕ್ಲಾಸ 3ನೇ ಕ್ಲಾಸ ಅದರಲ್ಲಿ ಟಿಕ್ ಮಾಡಬೇಕು ಇದಿಷ್ಟು ಆದಮೇಲೆ ಕೆಳಗಡೆ ಸಬ್ಮಿಂಟ್ ಅಂತ ಒಂದು ನೀಲಿ ಕಲರ್ ಇದರಲ್ಲಿ ಬರೆದಿರ್ತದೆ ಅದನ್ನು ನೀವು ಸಬ್ಮಿಂಟ್ ಮಾಡಬೇಕು ಆವಾಗ ಪೂರ್ತಿ ಅಲ್ಲಿ ಏನಾಗುತ್ತೆ ನಿಮ್ಮದೆಲ್ಲ ಆ ಮಗುವಿನ ಪೂರ್ತಿ ಡೀಟೇಲ್ಸ್ ಎಲ್ಲ ಅಲ್ಲಿ ಬಂದುಬಿಡ್ತದೆ ಈ ಥರ ನೀವು ಪ್ರತಿ ಮಗುವಿನ ಆ್ಯಪ್ನಲ್ಲಿ ಮಗುವಿನ ಅಡ್ಮಿಷನ್ ಮಾಡಬೇಕಾಗತ್ತೆ ಧನ್ಯವಾದಗಳು ಇದು ಒಂದು ಇನ್ನೂ ನಿಮ್ಗೆ ಅರ್ಥ ಆಗಲಿಲ್ಲ ಮತ್ತೆ ನಮಗೆ ಫೋನ್ ಮಾಡಿ